ಯಾರಾದರೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದರೆ ಕಠಿಣ ಪರಿಶ್ರಮ ಬಹಳ ಮುಖ್ಯ ಎಂದು ಬೆಂಗಳೂರಿನ ಶ್ರೀಗಂಧ ಫೌಂಡೇಶನ್ ಸದಸ್ಯ ಸುಬ್ಬೇಗೌಡ ಹೇಳಿದರು. ಅವರ ತರಬೇತಿ ಕಾರ್ಯಾಗಾರದಲ್ಲಿ ಪಿಯುಸಿ ನಂತರ ಮಾಡಬಹುದಾದ ಪದವಿ ಕೋರ್ಸ್ಗಳ ಮಾಹಿತಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ ಅನೇಕ ಜೀವನ ಮೌಲ್ಯಗಳ ಕುರಿತು ಉತ್ತಮ ಮಾರ್ಗದರ್ಶನ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಫೌಂಡೇಶನ್ ಸರ್ವ ಸದಸ್ಯರು ಕಾಲೇಜಿನ ವಿಜ್ಞಾನ ಪ್ರಯೋಗಾಲಯ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಪ್ರೇರಣೆಗೊಂಡು ಕಾಲೇಜಿನ ಗ್ರಂಥಾಲಯಕ್ಕೆ 25,000 ಮೌಲ್ಯದ ವಿಜ್ಞಾನ ಪುಸ್ತಕಗಳನ್ನು ದೇಣಿಗೆಯಾಗಿ ನೀಡಿದರು. ಮತ್ತೆ ಇನ್ಯಾರಾಗುತ್ತೆ ಧರ್ಮೇಶ್ವರ ಬಗ್ಗೆ ಕೇಳಿದಿರಲ್ಲ, ಏನಾಗಿದ್ದಾರೆ ಇಂಜಿನಿಯರ್ ಆಗೋದಕ್ಕೆ ಏನಾಗ್ಬೇಕು, ಏನ್ ಓದ್ಬೇಕು, ಸೈನ್ಸ್ ಓದ್ಬೇಕು. ಸೈನ್ಸ್ ಅಲ್ಲಿ ಅದಾದ್ಮೇಲೆ ಯಾವ ಒಪ್ಪಿಸ್ಕೊಂಡು ಮಾತಾಡಿ ಸಿವಿಲ್ ಇಂಜಿನಿಯರಿಂಗ್ ಮಾಡಬೇಕು. ಅಲ್ಲಿ ಎಷ್ಟೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಕೆಲವರು ಅಲ್ಲಿ ನೋಡಿ ಮನೆ ತೋರಿಸಿದ್ದೀನಿ, ಅದನ್ನು ನೀವು ಹೇಳಲ್ಲ ಸಿವಿಲ್ ಇಂಜಿನಿಯರ್, ಅದು ಮನೆ ಕಟ್ಟದು ಸಿವಿಲ್ ಇಂಜಿನಿಯರ್ ಮಾಡಬಹುದು. ಅಥವಾ ಅಲ್ಲಿ ಏರೋಪ್ಲೇನ್ ತೋರಿಸಿದ್ದೀನಿ, ಏನಕ್ಕದು ಪ್ರಯತ್ನ ಮಾಡಬೇಕು. ಈಗಲಿಂದಾನೆ ನೋಡಿ ದಯವಿಟ್ಟು ಕೇಳಿಸ್ಕೊಳ್ಳಿ. ಪೊಲೀಸ್ ಆಗ್ಬೇಕು ಅಂದ್ರೆ ಪ್ರತಿದಿನ ನೀನು ಖರ್ಚು ಮಾಡ್ಬೇಕು, ಗುರಿ ಇರ್ಬೇಕು. ನಮ್ಗೆ ಪೊಲೀಸ್ ಆಗ್ತೀನಿ ಅನ್ನೋ ಒಂದು ಆಸೆ ಇಟ್ಕೋಬಾರ್ದು, ಅದಕ್ಕೆ ಒಂದು ಗುರಿ ಇರ್ಬೇಕು. ಪ್ರತಿದಿನ ನೀನು ನನಗೆ ಓಡ್ಬೇಕು, ಊಟ ಹೇಳ್ತಿದ್ಯ ಅದು ಅಗತ್ಯ. ಏನು ರೊಟ್ಟಿ ಆಮೇಲೆ ಈಗ ನೋಡಿ ಇದರಲ್ಲಿ ಬಹಳ ಪ್ರೋಟೀನ್ಸ್ ಅರ್ಥ ಮಾಡ್ಕೊಳ್ಳಿ. ಪ್ರೋಟೀನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನಂದ್ರೆ ಅಲ್ಲಿಗೆ ಜಾಗಕ್ಕೆ ನೀರು ತಗೊಳ್ಳೋಕಾಗ್ದಿರ ಜಾಗಕ್ಕೆ ಬಂಡೆನ ಕೊರೆದು ದಾರಿ ಮಾಡಿ ನೀರನ್ನು ಹೊರತೋಗ್ಬೇಕು. ಆಯ್ತಾ? ಸೊ ಅವರ ಹೆಸರು ಮಲ್ಲಿಕಾರ್ಜುನ್ ನಾಯಕ್. ಪದ್ಮಶ್ರೀನು ಸಿಕ್ತು, ಅದು ಸತ್ಯ. ಅವರ ಅಂದ್ರೆ ಅವ್ರು ಎಷ್ಟು ಸರಿ ಟ್ರೈ ಮಾಡಿದಾರೆ ಗೊತ್ತಾ ಆ ಸಾಧನೆಗೆ? ಎಷ್ಟು ಸರಿ ನೋಡೋಣ ಹೇಳಿ ಗೊತ್ತಾ? ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಸ್ ಶಿವರಾಜ್ ಅವರು ಫೌಂಡೇಶನ್ಗೆ ಅಭಿನಂದನೆ ಸಲ್ಲಿಸಿದರು. ಕಾರ್ಯಾಗಾರದಲ್ಲಿ ವಿಶಾಲ ದುಬೆ, ಆನಂದ್ ಮತ್ತು ಶ್ರೀಗಂಧ್ ಫೌಂಡೇಶನ್ ಸದಸ್ಯ ವಿಠಲ್ ರಾಯ್ಬಾಗಿ, ಉಪನ್ಯಾಸಕರಾದ ಜಗದೀಶ್ ಓತೂರ್, ಅನ್ವರ್ ಕುದ್ದೂಸ್, ಅಮರೇಶ್ ಮತ್ತು ಸಿದ್ದನ್ಗೌಡ ಉಪಸ್ಥಿತರಿದ್ದರು.